ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವಬಂಧನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಮಾತಿಗಾಗಿ ಚಿಂತಿಸೋರಿಗೆ ನನ್ನದೊಂದು ಮಾತು. ಎಲ್ಲರೂ ಹೇಳ್ತಿದ್ರು, ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಿ, ಮೌನಕ್ಕೆ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದನೇ ದೂರ ಹೋಗಿಬಿಡಿ ಅಂತಾರೆ ಎಲ್ಲರೂ. ಕಾಲ ಯಾವತ್ತೂ ಬದಲಾಗಲ್ಲ, ಕಾಲಕ್ಕೆ ತಕ್ಕಂತೆ ಮನಸ್ಸುಗಳು ಬದಲಾಗಬೇಕು, ಮಾತುಗಳು ಬದಲಾಗ್ತಿವೆ. ಮಾತು ಮೌನವನ್ನು ಮುರಿಯುತ್ತೆ, ಹಾಗೆ ಮೌನ ಮಾತಿನಲ್ಲಿ ಒಂದಾಗುತ್ತೆ. ಅರ್ಥ ಆಗಿದೆ ಅಲ್ವಾ? ನಿಮ್ಮವರು ನಿಮಗಾಗಿ ನಿಮ್ಮ ಮಾತಿನಿಂದ ನಿಮ್ಮ ಜೊತೆಯಲ್ಲೇ ಮನಸ್ತಾಪ ಬಂದಾಗ ನಿಮ್ಮ ಇಗೋ ಪಕ್ಕಕ್ಕಿಟ್ಟು ಒಂದು ಮಾತನಾಡಿ. ಆಗ ಅವರು ಮೌನ ಮುರಿಯುತ್ತೆ, ಆ ಮೌನ ಮಾತಿನಲ್ಲಿ ಒಂದಾಗುತ್ತೆ. ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ ಅಂದ ಮೇಲೆ ಮಾತು ಕೊಟ್ಟರೆ ಮಾತು ಸಿಗಲ್ವಾ? ಸಿಕ್ಕೇ ಸಿಗುತ್ತೆ. ಮಾತಿಗಾಗಿ ಚಿಂತಿಸಬೇಡಿ ಅನ್ನೋದು ನನ್ನದೊಂದು ಮಾತು. ಕೆಲವು ಜನ ಮನಃಶಾಂತಿಯಿಂದ ಬದುಕ್ತಾರೆ, ಇನ್ನು ಕೆಲವು ಜನ ಇನ್ನೊಬ್ಬರ ಮನಸ್ಸಿನ ಜೊತೆ ಆಟ ಆಡ್ತಾ ಮನಸ್ಸುಗಳನ್ನು ಒಡೆಯುತ್ತಾ ಬದುಕ್ತಾರೆ. ಇಷ್ಟೇ ಪ್ರಪಂಚ. ಇವರೆಲ್ಲರನ್ನ ನೀನು ಗೆಲ್ಲಬೇಕು, ಇಲ್ಲ ಅಂದರೆ ಇವರೆಲ್ಲರನ್ನ ನೀನು ದೂರ ಇಟ್ಟು ಬದುಕಬೇಕು. ನಿನಗೆ ಅವಮಾನ ಮಾಡಿದವರ ಜೊತೆ ನೀನು ಜಗಳ ಮಾಡೋ ಬದಲು ಅವರೆದುರು ಬೆಳೆದು ನಿಲ್ಲದೆ ನೀನು ಅವರಿಗೆ ಕೊಡೋ ಉತ್ತರ. ಪ್ರತಿಯೊಬ್ಬರೂ ಒಳ್ಳೆಯವರೇ ನಾನು ಅನ್ನೋದು ಬಿಟ್ಟಾಗ, ಪ್ರತಿಯೊಬ್ಬರೂ ಕೆಟ್ಟವರೇ ಅವರವರ ತಪ್ಪು ಬಯಲಾದಾಗ, ನಿನಗೆ ಗೌರವ ಕೊಡದ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಬೇಸರಗೊಂಡು ಸಮಯ ಹಾಳು ಮಾಡ್ಕೋಬೇಡ, ಕೊರಬೇಡ. ನಿನ್ನ ಪ್ರೀತಿಸೋರಿಗೆ ಆ ಪ್ರೀತಿಯನ್ನು ಕೊಡು. ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ ಕೇಳಿ. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆಂದೂ ನಮ್ಮ ಕೈಗೆ ಸಿಗಲ್ಲ. ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬೇಡಿ. ಕೈಯೊಳಗಿರದ ಕೈಗೆ ಸಿಗಲಾರದ ನಾಳೆಯ ಬಗ್ಗೆ ಯೋಚಿಸಬೇಡಿ, ಚಿಂತಿಸಬೇಡಿ. ಕಣ್ಣೆದುರಿಗಿರುವ ಈ ಕ್ಷಣದಲ್ಲಿ ಬದುಕುವ ಭರವಸೆ ನಿನ್ನೊಳಗಿರಲಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರು ನಿನ್ನ ಜೊತೆಯೇ ಇರ್ತಾರೆ, ಅನುಮಾನ ಅಸೂಹೆ ಪಡೋರು ದೂರನೇ ಸರಿದು ಹೋಗಿಬಿಡ್ತಾರೆ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಮಿತ್ರರಿಲ್ಲ, ನಾವು ಒಂಟಿಯಾಗಿದ್ದೀನಿ ಅಂತ ಕೊರಬೇಡಿ, ಚಿಂತಿಸಬೇಡಿ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನು ಒಂದು ಅಧ್ಯಾಯ ಮಾತ್ರ. ಅರ್ಥ ಆದರೂ ಆಗದೇ ಇದ್ದರೂ, ಇಷ್ಟ ಆದರೂ ಆಗದೇ ಇದ್ದರೂ ಪುಟವನ್ನು ತಿರುಗಿಸೇ ಬಿಡ್ತಾರೆ. ಜೀವನ ಅಂದರೆ ಹರಿಯುವ ನದಿಯಂತೆ. ಹಿಂದೆ ಆಗಿದ್ದನ್ನು ಮರೆತು ಮುಂದೆ ಆಗೋದ್ರ ಕಡೆಗೆ ಗಮನ ಕೊಟ್ಟು ಯಾವಾಗಲೂ ಖುಷಿಯಾಗಿರಬೇಕು. ಆದರೆ ಸಮುದ್ರದ ಅಲೆಯಂತೆ ಆಗಬಾರದು. ನದಿ ಯಾವತ್ತೂ ಒಂದೇ ಕಡೆ ನಿಲ್ಲಲ್ಲ. ಅದರಂತೆ ನಿನ್ನ ಮನಸ್ಸನ್ನು ಯಾಕೆ ಒಂದೇ ಕಡೆ ನಿಲ್ಲಿಸಿ ಚಿಂತಿಸಿ ಕೊರುತ್ತೀಯ? ನದಿಯಂತೆ ಮುಂದಕ್ಕೆ ಸಾಗಿಸು, ಚಿಂತಿಸಿ ಕೊರಬೇಡ. ಯಾಕಂದರೆ ಸಮುದ್ರದ ಅಲೆ ಎಷ್ಟೇ ವೇಗವಾಗಿ ಮುಂದಕ್ಕೆ ಬಂದರೂ ಅಷ್ಟೇ ವೇಗವಾಗಿ ಹಿಂದಕ್ಕೆ ಹೋಗೋ ಸೆಳೆತ ಮಾತ್ರ ಸಮುದ್ರ ಮರೆಯಲ್ಲ. ಸಮುದ್ರದ ತರಹ ಆಗಬೇಡಿ, ನದಿಯಂತೆ ಮುಂದಕ್ಕೆ ಸಾಗ್ತಾ ಇರಿ. ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಸ್ವಾರ್ಥಿಯಾಗಬೇಡ. ನಿನ್ನ ಬದುಕಿಗೆ ದಾರಿದೀಪ ಆಗಿರೋದಕ್ಕೋಸ್ಕರ ನೀನು ಆಸರೆಯಾಗು. ಫ್ರೆಂಡ್ಸ್, ಕೊನೆಗೊಂದು ಮಾತು ಹೇಳ್ತೀನಿ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ. ಸಾಧ್ಯ ಆದರೆ ಮನಸ್ಸುಗಳನ್ನು ಬದಲಾಯಿಸು, ಇಲ್ಲ ಅಂದರೆ ನಿನ್ನ ಮನಸ್ಸನ್ನೇ ಬದಲಾಯಿಸ್ಕೋ. ಆದರೆ ಚಿಂತಿಸಿ ಕೊರಗಬೇಡ. ಮತ್ತೊಂದು ಹೊಸ ಭಾವನೆಯೊಂದಿಗೆ ಬಂಧನವಿಲ್ಲದೆ ಬಯಸಿದಾಗ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.